ಫೋರ್ಟಿ ಪರ್ಸೆಂಟ್ ಸರ್ಕಾರ ಪೇ ಟಿ ಎಂ ಸರ್ಕಾರ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಬಹುದೊಡ್ಡ ಕ್ಯಾಂಪೇನ್ ಮಾಡಿ ನಲವತ್ತು ಪರ್ಸೆಂಟ್ ಬಿಜೆಪಿ ಸರ್ಕಾರವನ್ನು ಕಾಂಗ್ರೆಸ್ಸಿಗರು ಮನೆಗೆ ಕಳಿಸಿದ್ರು ಕಾಂಗ್ರೆಸ್ ಹೇಳಿದ್ದನ್ನು ನಂಬಿ ಜನ ಕೂಡ ವೋಟ್ ಹಾಕಿ ಬಿಜೆಪಿಯನ್ನು ಸೋಲ್ಸಿದ್ರು ಇದೀಗ ಗುಡ್ ನ್ಯೂಸ್ ಕೆಲವರಿಗೆ ಕೆಲವರಿಗೆ ಬ್ಯಾಡ್ ನ್ಯೂಸ್ ಅಂದರೆ ಪಿಯ ನಲವತ್ತು ಪರ್ಸೆಂಟ್ ಅನ್ನು ದಾಟಿ ಈಗ ಕಾಂಗ್ರೆಸ್ ಮುಂದೆ ಹೋಗಿದೆ ಅಂತ ಕಾಂಗ್ರೆಸ್ನ ಸಾಧನೆಯನ್ನು ಕಾಂಗ್ರೆಸ್ನ ಮಾಜಿ ಸಚಿವ ಬಿ ಶಿವರಾಮ್ ಗಂಡಸಿ ಶಿವರಾಮ್ ಹೇಳಿದ್ದಾರೆ ಹೌದು ಬಿ ಜೆ ಪಿ ನಲ್ವತ್ತು ಪರ್ಸೆಂಟು ಅಂತ ನಾವು ಹೇಳಿ ಅಧಿಕಾರಕ್ಕೆ ಬಂದ್ವಿ ಈಗ ನೀವು ನಾವೆಲ್ಲ ಕಾಂಗ್ರೆಸ್ ನಾವೆಲ್ಲ ನಲವತ್ತು ಪರ್ಸೆಂಟ್ ಮೀರಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದೀವಿ ಅಂತ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರವಾದಂತ ಆರೋಪ ಮಾಡಿದ್ದಾರೆ ಬಹಳ ಇದು ಅಂತಂದ್ರೆ ಬಿ ಜೆ ಪಿನ ಬೀಟ್ ಮಾಡಿದೀವಿ ನಾವು ಭ್ರಷ್ಟಾಚಾರದಲ್ಲಿ ಅನ್ನೋ ವಿಷಯವನ್ನು ಹೇಳಿಕೆಯನ್ನು ಕೊಟ್ಟಿದ್ದು ಈಗ ಹಾಸನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಈಗ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಮೊದಲು ಬಿಜೆಪಿ ಸರ್ಕಾರ ನಲವತ್ತು ಪರ್ಸೆಂಟ್ ಅಂತ ಗುತ್ತಿಗೆದಾರರು ಹೇಳ್ತಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ನಲವತ್ತು ಪರ್ಸೆಂಟ್ ಮೀರಿ ಭ್ರಷ್ಟಾಚಾರ ಮಾಡ್ತಿದೆ ಅಂತ ಕಾಂಗ್ರೆಸ್ನ ಮಾಜಿ ಸಚಿವರೇ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಬಿ ಜೆ ಪಿನ ಮೀರಿದಂಥ ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಅನ್ನೋದನ್ನು ಕಾಂಗ್ರೆಸ್ ನಾಯಕರೇ ಹೇಳಿಕೊಳ್ತಾ ಇರ್ತಕ್ಕಂಥದ್ದು ಹೇಳ್ತಿರ್ತಕ್ಕಂಥದ್ದು ಯಾವ ಮಟ್ಟಿಗೆ ಭ್ರಷ್ಟಾಚಾರ ನಡೀತಿದೆ ರಾಜ್ಯದಲ್ಲಿ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು ಕಾಂಗ್ರೆಸ್ ನೋಡಿದಂತೆ ನಡೀತೇವೆ ಗ್ಯಾರಂಟಿ ಇವೆಲ್ಲ ಕೊಟ್ಕೊಂಡು ಬಂದರು ಗ್ಯಾರಂಟಿಗೆ ಹಣ ಇಲ್ಲ ಅಂತಾರೆ ಬಟ್ ಯಾವ ಗ್ಯಾಪ್ ನಲ್ವತ್ತು ಪರ್ಸೆಂಟ್ ಓಡೋದ್ರು ಅನ್ನೋದೇ ಬಹಳ ಸೋಜಿಗದ ಸನ್ನಿವೇಶ ಸೊ ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ಕಾರದ ಭ್ರಷ್ಟಾಚಾರದ ಸಾಧನೆಯನ್ನು ಇದೀಗ ಗಂಡಸಿ ಶಿವರಾಮ್ ಹೇಳಿಕೊಂಡಿದ್ದು ದೊಡ್ಡ ಒಂದು ಗುದ್ದಾಟಕ್ಕೆ ಕಾರಣ ಆಗಿದೆ ಹಾಸನದ ಇನ್ಚಾರ್ಜ್ ಮಿನಿಸ್ಟರ್ ರಾಜಣ್ಣ ಹಾಗೆ ಹಾಸನದ ಏಕೈಕ ಶಾಸಕ ಶಿವಲಿಂಗೇಗೌಡ್ರೆ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ರೀತಿಯ ಅವಿನೇರ ಹೇಳಿಕೆಯನ್ನು ಶಿವರಾಮ್ ಅವ್ರು ಕೊಡ್ತಾ ಇದ್ದಾರೆ ಸೊ ಒಟ್ಟಾರೆ ಹಾಸನ ಕಾಂಗ್ರೆಸ್ನ ಮೂಲಕವೇ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಲ್ವತ್ತು ಪರ್ಸೆಂಟ್ಗೂ ಮೀರಿದ ಭ್ರಷ್ಟಾಚಾರದ ಬಗ್ಗೆ ಈಗ ಹೇಳ್ಕೊಂಡಿದ್ದಾರೆ ಸೊ ಈ ಬಗ್ಗೆ ಸಿದ್ದರಾಮಯ್ಯ ಏನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ನೋಡಬೇಕು ನಿಜವಾಗಿಯೂ ಅವ್ರು ಭ್ರಷ್ಟಾಚಾರವನ್ನು ಮಾಡ್ತಿದ್ರೆ ಮಾಡಿದರೆ ಅದು ದಾಖಲೆ ಬಿಡುಗಡೆ ಮಾಡಬೇಕು ಅವರು ಯಾಕಂದ್ರೆ ಕಾಂಗ್ರೆಸ್ ಅವರು ಆರೋಪ ಮಾಡಿ ದಾಖಲೆ ಬಿಡುಗಡೆ ಮಾಡಿರಲಿಲ್ಲ ಈಗ ಶಿವರಾಮ್ ಕೂಡ ಆರೋಪ ಮಾಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಅವ್ರು ಹೇಳ್ತಾರೆ ದಾಖಲೆ ಬಿಡುಗಡೆ ಮಾಡಿ ಅಂತ ಕೇಳ್ಬಹುದೇನೋ ಅವ್ರನ್ನೇ ಬಟ್ ಬಿಜೆಪಿ ಮೇಲೆ ಆರೋಪ ಮಾಡಿದಾಗ ಬಿಡುಗಡೆ ಮಾಡಿರಲ್ಲ ಗುತ್ಕೆದಾರ್ ಹೇಳಿದ್ರು ಅದ್ರಲ್ಲಿ ಕಾಂಗ್ರೆಸ್ ನಾಯಕರೇ ಒಬ್ಬ ಸಜ್ಜನ ರಾಜಕಾರಣಿ ದೇವೇಗೌಡರ ವಿರುದ್ಧ ದೀರ್ಘಕಾಲ ವಿರೋಧ ರಾಜಕಾರಣ ಮಾಡ್ಕೊಬಂದಂತಹ ಗಂಡಸಿ ಶಿವರಾಮ್ ಅವರೇ ಈಗ ಆರೋಪ ಮಾಡಿದ್ದಾರೆ ನಿನ್ನೆ ಶಾ ಮಂಡ್ಯದಲ್ಲಿ ಒಂದು ಚರ್ಚೆ ಆಗ್ತಿತ್ತು ಗಂಡಸನ ಗಾಂಡು ಇವೆಲ್ಲ ಈಗ ಕಾಂಗ್ರೆಸ್ ಸರ್ಕಾರದ ನಾಯಕ ಒಬ್ಬ ಮಾಜಿ ಸಚಿವರೊಬ್ಬರು ಈ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಗಂಡಸ್ತನವನ್ನು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ಬೋದು ಆ ಧೈರ್ಯವನ್ನು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಈ ಸಂಬಂಧಪಟ್ಟಾಗೆ ಇನ್ನು ಯಾವ ಬೆಳವಣಿಗೆ ಆಗುತ್ತೆ ಅಂತ ಕಾದ್ ನೋಡಬೇಕು ಪಿಯವರು ನಾಲ್ಕು ಐದು ನಾಲ್ಕು ವರ್ಷ ಐದು ವರ್ಷ ಬರಬೇಕಾಗಿತ್ತು ಅವ್ರು ನಲ್ವತ್ತು ಪರ್ಸೆಂಟ್ ಅಂತ ಆಚೆ ಬರೋಕ್ಕೆ ಇವರು ಒಂದು ವರ್ಷಕ್ಕೆ ಮೊದಲೇ ಕಾಂಗ್ರೆಸ್ ಸರ್ಕಾರ ನಲವತ್ತು ಪರ್ಸೆಂಟ್ ಮೀರಿದ ಸರ್ಕಾರ ಅನ್ನೋ ಹೇಳಿಕೆಯನ್ನು ಕಾಂಗ್ರೆಸ್ಸಿಗರೇ ಕೊಡುವಂತಾಗೋಗಿದೆ ಇದು ದುರಂತ ಒಟ್ಟಾರೆ ಇವೆಲ್ಲವನ್ನ ನೋಡುವಾಗ ಎಲ್ಲ ಕೆತ್ತಿನವರ ಜನಗಳ ಹತ್ರ ಅನ್ನೋದು ಪ್ರೂವ್ ಆಗುತ್ತೆ ಭಾಸ ಆಗ್ತಾ ಇದೆ ತಮ್ಮ ಪ್ರಕಾರ ಕಾಂಗ್ರೆಸ್ನ ಮಾಜಿ ಸಚಿವ ಗಂಡಸಿ ಶಿವರಾಮ್ ಹೇಳುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಲವತ್ ಪರ್ಸೆಂಟ್ ಮೀರಿದ ಸರ್ಕಾರನ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ